ಮಂಗಳೂರಿನ ಏಕೈಕ ವಿಶೇಷ ಕ್ಯಾನ್ಸರ್ ಆಸ್ಪತ್ರೆ ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಅಂಕಾಲಜಿ ಯುನೆಸ್ಕೋ ಜೈವಿಕ ನೀತಿ ಶಾಸ್ತ್ರ ಘಟಕ ಡಿಸೆಂಬರ್ 2ರಂದು ಆರಂಭಗೊಂಡಿದೆ. ಯುನೆಸ್ಕೋ ಬಯೋಎಥಿಕ್ಸ್ ಏಷ್ಯಾ ಪೆಸಿಫಿಕ್ ವಿಭಾಗದ ಮುಖ್ಯಸ್ಥರಾದಂತಹ ಪ್ರೊಫೆಸರ್ ಡಾಕ್ಟರ್ ರಸೆಲಾ ಫ್ರಾಂಕೋ ಡಿಸೋಜಾ ನೀತಿಶಾಸ್ತ್ರ ವಿಭಾಗವನ್ನು ಉದ್ಘಾಟಿಸಿದ್ದಾರೆ. ಉದ್ಘಾಟಿಸಿ ಮಾತನಾಡಿದಂತಹ ರಸೆಲಾ ಫ್ರಾಂಕೋ ಡಿಸೋಜಾ ಭಾರತದಲ್ಲಿ ನಿರ್ದಿಷ್ಟವಾಗಿ ಕ್ಯಾನ್ಸರ್ ರೋಗದ ಸಮಸ್ಯೆ ಕುರಿತು ಸಂಶೋಧನೆ ನಡೆಸಿ ಅದನ್ನು ಅಳವಡಿಸುವುದು ಈ ಘಟಕದ ಮುಖ್ಯ ಉದ್ದೇಶವಾಗಿದೆ. ಆರೋಗ್ಯ ಕ್ಷೇತ್ರದಲ್ಲಿರುವ ವೃತ್ತಿಪರರು ವಿದ್ಯಾರ್ಥಿಗಳಲ್ಲಿ ನೈತಿಕತೆಯನ್ನು ಉದ್ದೀಪನಗೊಳಿಸುವ ಗುರಿಯೊಂದಿಗೆ ಆರೋಗ್ಯದ ಮೇಲಿನ ಪ್ರಸ್ತುತ ರೂಢಿಗಳೊಂದಿಗೆ ಪ್ರಾಚೀನ ನೈತಿಕ ಮೌಲ್ಯಗಳನ್ನು ಬೆಳೆಸುವಂತಹ ಉದ್ದೇಶ ಹೊಂದಿದೆ ಎಂದಿದ್ದಾರೆ. ಈ ಸಂದರ್ಭ ಕರ್ನಾಟಕ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾಗಿರುವಂತಹ ಪ್ರಸ್ತುತ ಎಂಐಒದ ಅಧ್ಯಕ್ಷರಾಗಿರುವ ಅನಂತ ಕೃಷ್ಣ, ವೈದ್ಯಕೀಯ ಸೇವೆಗಳ ನಿರ್ದೇಶಕ ಡಾಕ್ಟರ್ ಸುರೇಶ್ ರಾವ್, ಡಾಕ್ಟರ್ ಎಂಎಸ್ ಬಾಳಿಗ ಮೊದಲಾದವರು ಉಪಸ್ಥಿತರಿದ್ದರು. Now coming on to 97 from 97 and did aware of a large number of ethical issues that will come up not just in the man treating but also in the diagnosis and the doctor patient interaction relationship and so forth, and in fact this is the key, that relationship is the key to good care or good treatment. Now I'll take you back for all of you here to understand what this is about. The UNESCO Chair in Bioethics from Haifa was established in 2001 after they found that ethics, which was being taught in the Western world as a accreditation requirement, was found to be not doing or not achieving the answer or the objectives which it was set out to do, such as